ಹಾಸನ ಜಿಲ್ಲೆಗೆ ಹೆಚ್.ಡಿ. ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ಇವತ್ತು ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಅವರು ದೇವಾಲಯಗಳಿಗೆ ಭೇಟಿಯನ್ನ ನೀಡಲಿದ್ದಾರೆ. ದೇವರ ಅನುಗ್ರಹ ಆಶೀರ್ವಾದ ಇರಬೇಕು, ಸುಭದ್ರ ಸರ್ಕಾರವನ್ನ ನೀಡಲು ಈ ಬಾರಿ ಸಂಕಲ್ಪವನ್ನ ಮಾಡಿದ್ದೇನೆ ಅಂತೇಳಿ ಹೆಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇನ್ನು ಈ ಬಾರಿ ಮುಖ್ಯಮಂತ್ರಿ ಹುದ್ದೆ ನಿಭಾಯಿಸುವುದು ಅಷ್ಟು ಸುಲಭದ ಮಾತಲ್ಲ, ಅದೊಂದು ದೊಡ್ಡ ಸವಾಲಿನ ಕೆಲಸ ಕೂಡ ಆಗಿದೆ ಅನ್ನೋದು ಆ ವಿಚಾರ ಕೂಡ ನಮಗೆ ಅರಿವಿದೆ ಅನ್ನೋ ಮಾತನ್ನ ಹೆಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ದೇವರ ಅನುಗ್ರಹ, ಹೆತ್ತವರ ಆಶೀರ್ವಾದದಿಂದ ಜನರ ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಹೀಗಾಗಿ ದೇವರ ಅನುಗ್ರಹಕ್ಕಾಗಿ ಜಿಲ್ಲೆಯ ದೇವಾಲಯಗಳಿಗೆ ಭೇಟಿ ನೀಡೋದಕ್ಕೆ ಬಂದಿದ್ದೇನೆ, ಹುಟ್ಟಿ ಬೆಳೆದ ಊರಿನಲ್ಲಿ ದೇವರ ದರ್ಶನವನ್ನ ಮಾಡೋದಕ್ಕೆ ಬಂದಿದ್ದೇನೆ ಅಂತೇಳಿ ಕುಮಾರಸ್ವಾಮಿ ಅವರು ಹಾಸನದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಈ ಬಾರಿ ಸಿಎಂ ಹುದ್ದೆ ನಿಭಾಯಿಸುವುದು ದೊಡ್ಡ ಸವಾಲು, ಅದರ ಅರಿವಿದೆ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಈ ಒಂದು ರಾಜಕೀಯದ ಬೆಳವಣಿಗೆಯಲ್ಲಿ ರಾಜ್ಯದ ಜವಾಬ್ದಾರಿಯನ್ನು ನಿರ್ವಹಿಸತಕ್ಕಂಥ ಮತ್ತೊಂದು ಅವಕಾಶ ನನ್ನ ಪಾಲಿಗೆ ಜನತೆಯ ಆಶೀರ್ವಾದ ಸಂಪೂರ್ಣವಾಗಿ ಇಲ್ಲದೇ ಇದ್ದರು. ದೇವರ ಅನುಗ್ರಹದಿಂದ ಪಡೆದಿದ್ದೇನೆ. ತಂದೆ ತಾಯಿಂದರ ಅವರು ದೇವರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಮತ್ತು ಆ ದೇವರು ನನಗೆ ಕಳಿಸಿ ಕೊಟ್ಟಿರ್ತಕ್ಕಂಥ ಈ ಜವಾಬ್ದಾರಿ ಏನಿದೆ, ಈ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋದಕ್ಕಿಂತ ಮುಂಚೆ ನಾನು ಹುಟ್ಟಿ ಬೆಳೆದಂಥ ಈ ಒಂದು ಜಿಲ್ಲೆಯ ಕೆಲವು ಧಾರ್ಮಿಕ ಕ್ಷೇತ್ರಗಳಿಗೆ ಈ ದಿನ ಭೇಟಿ ಕೊಡ್ತಕ್ಕಂಥ ಒಂದು ಸಮಯ ನಿಗದಿ ಮಾಡ್ಕೊಂಡಿದ್ದೇನೆ. ನಾನು ಹುಟ್ಟಿ ಬೆಳೆದಂಥ ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದ ದರ್ಶನ ಪಡೆದು, ದೇವರ ದರ್ಶನ ಪಡೆದು, ಮತ್ತು ನಮ್ಮ ತಂದೆ ಹುಟ್ಟಿರ್ತಕ್ಕಂಥ ನಮ್ಮ ಅರದನಹಳ್ಳಿಯ ಗ್ರಾಮದ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು, ನಮ್ಮ ಮನೆ ದೇವರು ಎಲಿಯೂರಿನ ದೇವರಿಗೆ ಭೇಟಿ ಕೊಟ್ಟು ದೇವರ ಆಶೀರ್ವಾದ ಪಡೆದು, ಒಟ್ಟಾರೆ ಜನತೆಯ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ನಿಟ್ಟಿನಲ್ಲಿ ದೇವರು ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ ನಾನು. ಹಿಂದೆ ಒಂದು ಬಾರಿ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವತ್ತಿನ ಸಮ್ಮಿಶ್ರ ಸರ್ಕಾರದಲ್ಲಿ ಜನತೆಯ ವಿಶ್ವಾಸ ಗಳಿಸ್ಲಿಕ್ಕೇನು ಪ್ರಯತ್ನಪಟ್ಟು ಕೆಲಸ ಮಾಡಿದ್ದೇನೆ. ಈ ಬಾರಿ ಇದು ಒಂದು ದೊಡ್ಡ ಸವಾಲು ಅಂತಕ್ಕಂಥದ್ದು ಗೊತ್ತು ನನಗೆ. ಹಲವಾರು ರೀತಿಯ ಸಾರ್ವಜನಿಕವಾಗಿ ಪ್ರತಿಕ್ರಿಯೆಗಳು ಏನು ಬರ್ತಾ ಇದೆ ಅಂತಕ್ಕಂಥದ್ದು ನೋಡಿದ್ದೇನೆ. ಸೋಷಿಯಲ್ ಮೀಡಿಯಾಗಳಲ್ಲಿ BJP ಪಕ್ಷಕ್ಕೆ ಸೇರಿರ್ತಕ್ಕಂಥ ಅಭಿಮಾನಿಗಳು ಮತ್ತು ಮಾಧ್ಯಮದಲ್ಲಿ ವಾಚಕರವಾಣಿಯಲ್ಲಿ ಬರ್ತಕ್ಕಂಥ ಇಂಗ್ಲೀಷ್ ಪತ್ರಿಕೆಗಳು, ಕನ್ನಡ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ರಾಜ್ಯದ ಹಲವಾರು ಜನಸಾಮಾನ್ಯರ, ಬೇರೆ ಬೇರೆ ಪಕ್ಷಗಳಿಗೆ ಒಂದ ಅಭಿಮಾನ ಇರತಕ್ಕಂಥ ಜನಸಾಮಾನ್ಯರ ಅಭಿಪ್ರಾಯಗಳನ್ನು ಗಮನಿಸ್ತಾ ಇದ್ದೇನೆ. ನನ್ನ ಮೇಲೆ ವಿಶ್ವಾಸ ಇಟ್ಟು ಮಾತನಾಡ್ತಕ್ಕಂಥ ಎಲ್ಲ ರೀತಿಯ ಅವರ ಪ್ರತಿಕ್ರಿಯೆಗಳನ್ನು ನಾನೇನು ನನ್ನ ಒಂದು ಮಿದುಳಿನಲ್ಲಿ ತುಂಬ್ಕೋತಾ ಇದ್ದೇನೆ. ಅದೆಲ್ಲದಕ್ಕೂ ಮುಂದಿನ ದಿನಗಳಲ್ಲಿ ಅವರೆಲ್ಲರಿಗೂ ಉತ್ತರ ದೊರಕುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.